ಒಂದು ಯಜ್ಞವನ್ನ ಮಾಡ್ತಾರೆ, ಆ ಯಜ್ಞವನ್ನ ಮಾಡಿ ಸಾರಥಿಯಾಗಿ ನನ್ನನ್ನ ನೇಮಿಸ್ತಾರೆ. ಇದೊಂದು ಗಡಿ ಭಾಗದ ಜಾಗ. ಈ ಕ್ಷೇತ್ರ ಇಡೀ ದೇಶಕ್ಕೆ ಚಿನ್ನವನ್ನ ಕೊಟ್ಟಿದೆ. ಈ ಕ್ಷೇತ್ರದ ಗತ ವೈಭವ ಮತ್ತೆ ಮರುಕಳಿಸ್ಬೇಕು ಅಂತ ನಂಬಿಕೆ ಇಟ್ಟು ಈ ಭಾಗದಲ್ಲಿ ಏನೇನು ಅಭಿವೃದ್ಧಿ ಆಗ್ಬೇಕು ಅನ್ನೋ ಹಂತದಲ್ಲಿ ಹಂತ ಹಂತವಾಗಿ ಸರ್ಕಾರದ ಗಮನವನ್ನ ಸೆಳೆದಾಗ ಸರ್ಕಾರ ಅದಕ್ಕೆ ಸ್ಪಂದಿಸಿ ಏನೇನು ಈ ಏನೇನು ಈ ಕ್ಷೇತ್ರಕ್ಕೆ ಅವಶ್ಯಕತೆ ಇದೆ ಅದನ್ನ ಸರ್ಕಾರದ ಹಂತದಲ್ಲಿ ಹಂತ ಹಂತವಾಗಿ ನಾನು ಹೋದಾಗ ಮಂತ್ರಿಗಳ ಬಗ್ಗೆ ನಾನು
ವಿಶೇಷವಾಗಿ ಒಂದು ಹೇಳಬೇಕು, ಮೀಟಿಂಗ್ ಅಲ್ಲಿ ಇರ್ತಾರೆ, ಎದ್ದ ಆಚೆ ಒಂದು ಸೆಕೆಂಡ್ ಬಂದು ನಮ್ಮ ಫೈಲ್ನ ಸೈನ್ ಮಾಡ್ತಾರೆ. ನನ್ನ ಸರ್ಕಾರ, ನಮ್ಮ ಸರ್ಕಾರ ಇದ್ದಾಗ ಮಿನಿ ವಿಧಾನಸೌಧಕ್ಕೆ ಆಡಳಿತಾತ್ಮಕ ಅನುಮೋದನೆ ಸಿಗುತ್ತೆ. ಅದಾದ್ಮೇಲೆ ಸರ್ಕಾರ ಪ್ರತಿ ಹಂತದಲ್ಲೂ ಪ್ರಾಮಾಣಿಕವಾಗಿ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಈ ಗಡಿ ಭಾಗಕ್ಕೆ ಪ್ರತಿ ಹಂತದಲ್ಲಿ ಪ್ರಾಮಾಣಿಕವಾಗಿರುವಂತಹ ಸಹಕಾರ ನೀಡ್ತಾನೆ ಬಂದಿದ್ದಾರೆ. ಅದರಿಂದ ನನ್ನ ಪ್ರಾಮಾಣಿಕವಾಗಿರುವಂತಹ ಗೌರವವನ್ನ ಸರ್ಕಾರಕ್ಕೆ ಮತ್ತೆ ಸಂಬಂಧಪಟ್ಟ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಅಶೋಕ್ ಅಣ್ಣಗೂ ಕೂಡ, ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಅಶೋಕ್ ಅಣ್ಣನ್ ಅವರಿಗೆ ಭವಿಷ್ಯದಲ್ಲಿ ದೇವರು ಆರೋಗ್ಯ, ಅಂತಸ್ತು, ಐಶ್ವರ್ಯ, ಎಲ್ಲ ಇನ್ನೂ ಉನ್ನತವಾಗಿರುವಂಥ ಜವಾಬ್ದಾರಿಗಳನ್ನು ಅಲಂಕರಿಸಲಿ ಅಂತ ನನ್ನ ಇಡೀ ಕ್ಷೇತ್ರದ ಜನತೆಯ ಪರವಾಗಿ ನಾನು ಆಶಿಸ್ತೀನಿ, ಅಭಿನಂದಿಸ್ತೀನಿ ಅಂತ ಹೇಳ್ತಾ ಈ ಭಾಗದ ರೈತ ಮುಖಂಡರು ಅವರನ್ನು ಸನ್ಮಾನ ಮಾಡ್ತಾ ಇದ್ದಾರೆ. ಒಂದೇ ಒಂದು ನಿಮಿಷ ಅಶೋಕ ಅಣ್ಣ, ಒಂದೇ ಒಂದು ನಿಮಿಷ, ರೈತ ಮುಖಂಡರು ಸನ್ಮಾನ ಮಾಡ್ತಾ ಇದ್ದಾರೆ. ಒಕ್ಕಲಿಗರ ಸಂಘದಿಂದ ದಯವಿಟ್ಟು ರೈತ ಮುಖಂಡರು